ಕೊಲೆ ಕೇಸ್ನಲ್ಲಿ ತಾಯಿ ಮಗಳನ್ನ ಪೊಲೀಸರು ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟಿಕೊಳ್ಳುತ್ತೆ ಆ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಮೆದ್ರಾಸಲ್ಲಿ ಪ್ರೈಮರಿ ಸ್ಕೂಲ್ ಪ್ರಿನ್ಸಿಪಲ್ ಶಶಿಭೂಷಣ್ ಅವರ ಕೊಲೆಗೆ ಸಂಬಂಧಪಟ್ಟು ಅವರ ಪತ್ನಿ ಮತ್ತೆ ಮಗಳನ್ನು ಅರೆಸ್ಟ್ ಮಾಡಲಾಗಿದೆ ಈ ಸಂಬಂಧಪಟ್ಟು ಅವರ ಪತ್ನಿ ಶಾಂತಮ್ಮ ಮತ್ತು ಮಗಳು ನವ್ಯಶ್ರೀ ಇವರಿಬ್ಬರನ್ನು ವಿಚಾರಣೆ ಮಾಡಲಾಗಿ ವಿಚಾರಣೆಯಿಂದ ಕೌಟುಂಬಿಕ ಸಮಸ್ಯೆಗಳಿಂದ ಅವರಿಬ್ಬರು ಕೂಡ ಬೇರೆ ಕಡೆ ಆರೋಪಿತರಿಗೆ ಹಣವನ್ನು ಕೊಟ್ಟು ಅವರ ತಂದೆಯನ್ನು ಕೊಲೆ ಮಾಡಿಸಿದ್ದಾಗಿ ಗೊತ್ತಾಗಿದೆ ಪೊಲೀಸರಿಗೆ ಬಂದ ಸಣ್ಣದೊಂದು ಅನುಮಾನ ಇಲ್ಲಿ ಆರೋಪಿಗಳ ಬಂಧನಕ್ಕೆ ಕಾರಣವಾಗುತ್ತೆ ಅರೆಸ್ಟ್ ಆದವರು ಶಶಿಭೂಷಣ್ ಪತ್ನಿ ಶಾಂತಮ್ಮ ಮತ್ತು ಮಗಳು ನವ್ಯಶ್ರೀ ಶಶಿಭೂಷಣ್ರ ಪತ್ನಿ ಹಾಗೂ ಹೆತ್ತ ಮಗಳೇ ತಂದೆಯ ಭೀಕರ ಕೊಲೆಗೆ ಕಾರಣರಾಗಿರುತ್ತಾರೆ ಶಶಿಭೂಷಣ್ ಪತ್ನಿ ಶಾಂತಮ್ಮ ಕೂಡ ಸರ್ಕಾರಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿರ್ತಾಳೆ 21 ವರ್ಷಗಳ ಹಿಂದೆ ವಿವಾಹವಾದ ಈ ದಂಪತಿಗೆ 20 ವರ್ಷದ ನವ್ಯಶ್ರೀ ಎಂಬ ಮಗಳಿರ್ತಾಳೆ ಇಡೀ ಪ್ರಕರಣದಲ್ಲಿ ಮಗಳೇ ಅಪ್ಪನ ಕೊಲೆಗೆ ಅದು ಹೇಗೆ ಕಾರಣಳಾಗ್ತಾಳೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಶಿಕ್ಷಕಿಯಾಗಿದ್ದ ಶಾಂತಮ್ಮ ಕೆಲಸಕ್ಕೆ ಹೋದ್ರು ಆಕೆಯ ಬ್ಯಾಂಕ್ ಅಕೌಂಟ್ನ ಎಟಿಎಂ ಕಾರ್ಡ್ ಇರೋದು ಶಶಿಭೂಷಣ್ ಬಳಿಯೇ 40,000 ರೂಪಾಯಿ ಸಂಬಳ ಬಂದ್ರೂ ಹೆಂಡತಿಗೆ ತಿಂಗಳಿಗೆ ಈತ ಕೊಡ್ತಿದ್ದದ್ದು 2,000 ರೂಪಾಯಿ ಅದು ಆಕೆಯ ಶಾಲೆಯ ಖರ್ಚಿಗಾಗಿ ಒಂದು ಜೊತೆ ಚಪ್ಪಲಿ ಬೇಕಾದ್ರೂ ಅದನ್ನ ಗಂಡನೇ ಕೊಡಿಸ್ತಿದ್ದ ಚೆನ್ನಾಗಿರೋರು ಅಷ್ಟೇ ಅವರು ವ್ಯವಹಾರ ಮಾಡ್ಕೊತಿದ್ರು ಮನೆಗೆ ಏನ್ ಬೇಕು ಸೀರೆ ಬೇಕಾ ಬಟ್ಟೆ ಬೇಕಾ ಚಪ್ಪಲಿ ಬೇಕಾ ಅಷ್ಟಗೋ ನನ್ನ ವ್ಯವಹಾರ ಏನು ಕೇಳಬೇಡ ಅಂತನ್ನವರು ಇನ್ನು ಮಗಳ ವಿಚಾರಕ್ಕೆ ಬಂದ್ರೆ ರಾಮನಗರದಲ್ಲಿ ಡಿಪ್ಲೊಮೋ ಮಾಡ್ತಿದ್ದ ನವ್ಯಶ್ರೀಗೂ ಆಕೆಯ ತಂದೆಗೂ ಪದೇ ಪದೇ ಜಗಳ ಅದು ಕೂಡ ದುಡ್ಡಿನ ವಿಚಾರಕ್ಕೆ ನಡೀತಿದ್ದ ಜಗಳಗಳು ಡಿಪ್ಲೊಮಾ ಓದುತ್ತಿದ್ದ ಮಗಳಿಗೂ ಈ ಮೇಸ್ಟ್ರು 1 ಪೈಸೆ ಹಣ ಕೂಡ ಕೊಡ್ತಾ ಇರಲಿಲ್ಲ ಅದು ತಂದೆ ಮಗಳ ನಡುವಿನ ಜಗಳಕ್ಕೆ ಕಾರಣವಾಗಿರುತ್ತೆ ಜೊತೆಗೆ ಅನ್ಯ ಜಾತಿಯ ಯುವಕನೊಬ್ಬನನ್ನ ಪ್ರೀತಿಸಿದ್ದ ನವ್ಯಶ್ರೀ ಆ ಹುಡುಗನ ಜೊತೆ ಮನೆ ಬಿಟ್ಟು ಓಡ್ ಹೋಗಿ ವಿವಾಹವಾಗಿರ್ತಾಳೆ ಇದರಿಂದ ಸಿಟ್ಟಿಗೆದ್ದಿದ್ದ ಮೇಷ್ಟು ಶಶಿಭೂಷಣ್ ಮಗಳನ್ನ ಮನೆಗೆ ಸೇರಿಸದಂತೆ ಪತ್ನಿಗೆ ಒತ್ತಡ ಹೇರಿದ್ದ ಇದು ಮಗಳಿಗೆ ತಂದೆಯ ಮೇಲೆ ಸೇಡು ಹೆಚ್ಚಾಗಲು ಕಾರಣವಾಗಿತ್ತು ಇದಕ್ಕಾಗಿ ಸಮಯ ಕಾಯ್ತಿದ್ಲು ಮಗಳು ಆ ಸಮಯ ಬಂದೇ ಬಿಡುತ್ತೆ ಕಳೆದ ವಾರ ಪತ್ನಿ ಶಾಂತಮ್ಮ ಮಗಳನ್ನ ಮನೆಗೆ ಕರೆತರುವ ವಿಚಾರವನ್ನ ಗಂಡನ ಜೊತೆ ಪ್ರಸ್ತಾಪಿಸ್ತಾಳೆ ಬಿಲ್ಕುಲ್ ಒಪ್ಪದ ಆ ಪುಣ್ಯಾತ್ಮ ಮಗಳ ಹೆಸರೇಳಿದ್ದಕ್ಕೆ ಪತ್ನಿಗೆ ಚೆನ್ನಾಗಿ ಹೊಡಿತಾನೆ ಗಂಡ ಹೊಡೆದ ವಿಷಯವನ್ನ ಮಗಳಿಗೆ ಹೇಳಿದ ತಾಯಿ ಗಂಡನ ಸಹವಾಸ ಸಾಕಾಗಿದೆ ಅಂತ ಕಣ್ಣೀರ್ ಹಾಕ್ತಾಳೆ ಇದೇ ವಿಚಾರವನ್ನ ಅದೇ ಏರಿಯಾದ ಪರಿಚಯಸ್ಥ ಸ್ನೇಹಿತರೊಬ್ಬರಿಗೆ ಶಾಂತಮ್ಮ ಹೇಳಿದಾಗ ಅದನ್ನ ಆಕೆಯ ಮನೆಯಲ್ಲಿದ್ದ ಸುಪಾರಿ ಕಿಲ್ಲರ್ ಕೇಳಿಸಿಕೊಂಡಿರ್ತಾನೆ ಒಂದು ದಿನದ ನಂತರ ಅದೇ ಕಿಲ್ಲರ್ ಶಾಂತಮ್ಮಳ ಮನೆಗೆ ಬರ್ತಾನೆ